ನಮಸ್ಕಾರ ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ ಈ ದಿನದ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನಾಲ್ಕರ ರೈಲ್ವೆ ನೇಮಕಾತಿ ಮಂಡಳಿಯ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ ರವಿ ಒಂದು ಗಡಿಯಾರವನ್ನು ಅದರ ಮೂಲ ಬೆಲೆಯ ನಾಲ್ಕು ಬೈ ಐದಕ್ಕೆ ಕೊಂಡು ಅದರ ಮೂಲ ಬೆಲೆಯ ಇಪ್ಪತ್ತೈದು ಪ್ರತಿಶತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ದನು ಅವನಿಗೆ ಆದ ಶೇಕಡಾವಾರು ಲಾಭ ಎಷ್ಟು ಇದು ಪ್ರಾಫಿಟ್ ಅಂಡ್ ಲಾಸ್ ಅಥವಾ ಲಾಭ ಮತ್ತು ನಷ್ಟ ಕಾನ್ಸೆಪ್ಟ್ಗೆ ಸೇರಿದಂತ ಪ್ರಶ್ನೆಯಾಗಿದೆ ಇಲ್ಲಿ ಮೂಲ ಬೆಲೆಯನ್ನು ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಮೂಲ ಬೆಲೆ ನೂರು ರೂಪಾಯಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಅವನ ಕೊಂಡ ಬೆಲೆ ಎಷ್ಟಾಗುತ್ತೆ ಮೂಲ ಬೆಲೆಯ ನಾಲ್ಕು ಬೈ ಐದರಷ್ಟಕ್ಕೆ ಕೊಂಡ್ಕೊಳ್ತಾನೆ ಅಂದ್ರೆ ನಾಲ್ಕು ಬೈ ಐದು ಇಂಟು ಮೂಲ ಬೆಲೆ ನೂರು ರೂಪಾಯಿ ಇರೋದ್ರಿಂದ ಐದರಿಂದ ಒಂದು ಬಾರಿ ಹಾಗೂ ಇದು ಇಪ್ಪತ್ತು ಬಾರಿ ಡಿವೈಡ್ ಆಗುತ್ತೆ ಅವನ ಕೊಂಡ ಬೆಲೆ ಎಂಬತ್ತು ರೂಪಾಯಿ ಆಗುತ್ತೆ ಮಾರಾಟ ಬೆಲೆನ ಕ್ಯಾಲ್ಕುಲೇಟ್ ಮಾಡೋಣ ಮೂಲ ಬೆಲೆಯ ಮೇಲೆ ಇಪ್ಪತ್ತೈದು ಪ್ರತಿಶತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾನೆ ಮೂಲ ಬೆಲೆ ನೂರು ರೂಪಾಯಿ ಇದೆ ಪ್ಲಸ್ ಮೂಲ ಬೆಲೆಯ ಇಪ್ಪತ್ತೈದು ಪ್ರತಿಶತ ಅಂದ್ರೆ ನೂರು ಪ್ಲಸ್ ಇಪ್ಪತ್ತೈದು ಅಥವಾ ಅವನ ಮಾರಾಟದ ಬೆಲೆ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಈಗ ನಾವು ಅವನಿಗೆ ಆದಂತ ಲಾಭವನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಲಾಭವನ್ನ ನಾವು ಕೊಂಡ ಬೆಲೆಯ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಥವಾ ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅವನಿಗೆ ಒಟ್ಟು ಲಾಭ ಆಗಿರೋದು ಕೊಂಡ ಬೆಲೆ ಎಂಬತ್ತಿದೆ ಮಾರಾಟದ ಬೆಲೆ ನೂರ ಇಪ್ಪತ್ತೈದಿದೆ ಸೊ ನೂರ ಇಪ್ಪತ್ತೈದು ಮೈನಸ್ ಎಂಬತ್ತು ಅಥವಾ ಅವನ ಲಾಭ ಏನಿದೆ ಅದು ನಲವತ್ತೈದು ರೂಪಾಯಿ ಆಗಿದೆ ಈಗ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ನೂರನ್ನ ಮಾಡ್ತೇವೆ ಲಾಭ ನಲವತ್ತೈದು ರೂಪಾಯಿ ಇದೆ ಕೊಂಡಂತ ಬೆಲೆ ಎಂಬತ್ತು ರೂಪಾಯಿ ಹಾಗೂ ಇದು ನೂರು ಎರಡರಿಂದ ಡಿವೈಡ್ ಮಾಡಿದ್ರೆ ನಾಲ್ಕು ಬಾರಿ ಹಾಗೂ ಇದು ಐದು ಬಾರಿ ಸೊ ಇನ್ನೂರ ಇಪ್ಪತ್ತೈದು ಬೈ ನಾಲ್ಕು ಅಥವಾ ಅವನಿಗೆ ಆದಂತ ಲಾಭ ಐವತ್ತಾರು ಪಾಯಿಂಟ್ ಎರಡು ಐದು ಪ್ರತಿಶತ ಆಪ್ಷನ್ ಡಿ ಸರಿಯಾದಂತ ಉತ್ತರ ಧನ್ಯವಾದಗಳು